అది క్రైస్తవ ప్రభువా నువ్వే ఈ వేరి మాతే ప్రైజ్ ద లార్డ్ ప్రైజ్ ద లార్డ్ అద్భుతకరవాగి చరిస్తున్న ఈ వేరి మాతే హబ్బవనే ನಾವು ಆರೋಗ್ಯ ಮಾತೆಯ ಹಬ್ಬವನ್ನಾಗಿ ಕೊಂಡಾಡುತ್ತಲಿದ್ದೇವೆ. ತಂದೆ ತಾಯಿಗಳ ಆಶ್ರಯ, ವೃದ್ಧಾಪ್ಯದಲ್ಲಿ ಮಕ್ಕಳಿಲ್ಲದೆ ನರಳವಾಗಿ ಅನುಗ್ರಹಿಸಿದ ಈ ಮಗು ಆ ದೇವರ ಮಹಿಮೆಗಾಗಿಯೇ ಮೀಸಲಾಗಿರಬೇಕು ಎಂಬ ಆಶ್ರಯದಿಂದ ಈ ತಂದೆ ತಾಯಿಗಳು ಮಗುವನ್ನ ದೇವಾಲಯದ ಪರಿಸರದಲ್ಲಿ ದೈವ ಭಕ್ತಿಯ ಸ್ಪರ್ಶದಲ್ಲಿ ನಿರಂತರವಾಗಿ ಬೆಳೆಸುವಾಗಲೇ ಈ ತಾಯಿ ಹೆತ್ತವರಿಗೆ ಕೀರ್ತಿ ತರುವ ಮಲ್ಲಿಗೆಯಾಗಿ ಬೆಳಗುತ್ತಾಳೆ. ಹಾಗೆ ಈ ಮಗಳು ತಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರಬಾರದು, ಈ ಲೋಕಕ್ಕೆ ಸೀಮಿತವಾಗಿರಬೇಕು, ಲೋಕದ ಎಲ್ಲ ಜನರನ್ನ ಕಣ್ಣೀರನ್ನು ಒರೆಸುವ ಓರ್ವ ಶ್ರೇಷ್ಠ ತಾಯಿ ಆಗಬೇಕೆಂಬುದಾಗಿ ಆಕೆಯನ್ನ ಬೆಟ್ಟದಡಿಯ ಹುಲ್ಲಿನಂತೆ ದೇವರ ಮಹಿಮೆಗಾಗಿ ಸಮರ್ಪಿಸುತ್ತಾರೆ. ಆತ್ಮೀಯರೇ, ಈ ರೀತಿಯಲ್ಲಿ ನಾವು ಗಮನಿಸುತ್ತಾ ಹೋಗ್ತೇವೆ ಈಕೆಯ ಬದುಕಿನಿಂದ. ಗಾಬ್ರಿಯಲ್ ದೂತ ಕನ್ಯಾ ಮಾತೆ ಮರಿಯಾಳಿಗೆ ಈ ಯಾವ ಉದ್ದೇಶಕ್ಕಾಗಿ ಲೋಕಕ್ಕೆ ಕಳುಹಿಸಿದರು, ಲೋಕಾದಿನ ಈಕೆಯನ್ನ ಕಾಪಾಡಿದರು, ಆ ಉದ್ದೇಶವನ್ನು ಈಡೇರಿಸುವ ಸಲುವಾಗಿ ಮರಿಯಾ, ನೀನು ದೇವರ ತಾಯಿಯಾಗ್ತೀಯ, ನೀನು ದೇವರಿಗಾಗಿ ನಿನ್ನ ಗರ್ಭವನ್ನು ನಿನ್ನ ಭವಿಷ್ಯವನ್ನು ಧಾರೆ ಎಳೆಯುತ್ತೀಯ. ಸಂತ ಆಂಬ್ರೋಸರು ಕೇಳುವ ಪ್ರಶ್ನೆ ತಾಯಿ ಮರಿಯಳಿಗೆ ಕಣ್ಣೀರ ಕಣವೆಯಲ್ಲಿ, ಈ ಕಣ್ಣೀರ ಧಾರೆಯಲ್ಲಿ ಮುನ್ನಡೆಯುತ್ತಿರುವ ಈ ಪಾಪ ಮನುಜರಿಗಾಗಿ, ಕಷ್ಟದಲ್ಲಿ ನರಳುತ್ತಿರುವ ಈ ಜನರಿಗಾಗಿ ಮರಿಯ ಹೌದೆನ್ನುವಸ್ತಿ ಎಂದು ಗಾಬ್ರಿಯಲ್ ದೂತನಿಗೆ ನುಡಿದ ಆ ಕ್ಷಣದಲ್ಲೇ ಶಿಲುಬೆಯನ್ನ ಹೊರಲು ಶಿಲುಬೆಯ ಹಾದಿಯಲ್ಲಿ ತಾನು ನಡೆದು ಪುತ್ರ ಯೇಸುವನ್ನ ಮುನ್ನಡೆಸಲು ಸಿದ್ಧರಾದ ಈ ತಾಯಿ ತನ್ನ ನೋವು ದುಃಖ ಕಷ್ಟ ಸಂಕಟಗಳನ್ನು ಮರೆತು ಮನುಕುಲವನ್ನು ಕಣ್ಣ ಮುಂದೆ ತಂದುಕೊಳ್ಳುವ ಈಕೆ ಕಲ್ಲು ಬಂಡೆಯಾದರೂ ಬಂಡೆಯಂತೆ ವಿಶ್ವಾಸದಲ್ಲಿ ಗಟ್ಟಿಯಾಗಿ ನಿಂತಳು ಎಲ್ಲ ಸಂದರ್ಭದಲ್ಲಿ ಬೆಳೆಸಲಾರ. ಆತ್ಮೀಯನೇ, ತನ್ನ ನೋವನ್ನ ದುಃಖವನ್ನ ಸಹಿಸಿಕೊಳ್ಳುವ ಈ ತಾಯಿ ಮನೆಯ ಕಷ್ಟದಲ್ಲಿರುವಂತಹ ಎಲ್ಲಿ ಬೇಕಾದ ಸಹಾಯಕ್ಕೆ ಧಾವಿಸುವಾಗ ಕಾಲ ಮದುವೆಯಲ್ಲಿದ್ದು ಆ ಮದುವೆಯ ಮನೆಯವರ ಮರ್ಯಾದೆ ಬೀದಿ ಪಾಡಾಗುವಾಗ ಮಗನೇ ಯೇಸುವೇ ಇವರಿಗೆ ಏನಾದರೂ ಮಾಡಬಲ್ಲೆಯ, ಈ ಕುಟುಂಬವನ್ನು ಕಾಪಾಡಬಲ್ಲೆಯ ಎಂಬುದಾಗಿ ಕಷ್ಟಗಳಲ್ಲಿ ನರಳುವ ಕುಟುಂಬಗಳಿಗೆ ಸಹಾಯತೆಯಾಗುವ ಈ ತಾಯಿ ಶಿಲುಬೆಯ ಬುಡದಲ್ಲಿ ನಿಂತುಕೊಂಡು ಈ ಮನುಕುಲಕ್ಕಾಗಿ ಮೌನವಾಗಿ ನೋವುಗಳನ್ನು ಸಹಿಸಿಕೊಂಡು ಪ್ರಾರ್ಥಿಸುವ ಈ ತಾಯಿ ಇವತ್ತು ತನ್ನ ಕಷ್ಟ ಸಂಕಟ ದುಃಖ ದುರಿತಗಳನ್ನ ಬಲಿಹೊತ್ತಿ ಎಲ್ಲಾ ಮನುಷ್ಯರ ಸೇವೆಯಲ್ಲಿ ಎಲ್ಲಾ ಮನುಷ್ಯರಿಗೆ ಯೇಸುವಿನ ಅಸ್ಪರ್ಶ ತಲುಪುವಲ್ಲಿ ಬೆಲ್ಲ ಸಕ್ಕರೆಯಂತಹ ಸಿಹಿಯಾದಳಿ ತಾಯಿ. ಆತ್ಮೀಯರೇ, ಈ ಬದುಕು, ಈ ಒಂದು ಭಾಗ್ಯವಂತ ಧನ್ಯತೆಯ ಜೀವನ ಕೇವಲ ಒಂದು ಜನಾಂಗ ಒಂದು ಧರ್ಮಕ್ಕೆ ಮಾತ್ರ ಮೀಸಲಾಗಿರಬಾರದು. ಈ ತಾಯಿಯ ಆಶ್ರಯಕ್ಕೆ, ಈ ಆರೋಗ್ಯ ಮಾತ್ರ ಪುಣ್ಯಕ್ಷೇತ್ರಕ್ಕೆ ಬರುವ ಎಲ್ಲ ಜಾತಿ ಧರ್ಮದವರಿಗೆ, ಎಲ್ಲ ಭಾಷೆಯವರಿಗೆ, ಎಲ್ಲ ಜನಾಂಗದವರಿಗೆ ಈ ತಾಯಿಯ ಮಡಿಗಳು ಭಾಗ್ಯದ ಭಾಗಲಾಗಬೇಕೆಂದು ಈ ತಾಯಿ ಮನುಕುಲದ ಮಾತೆಯಾಗಲು, ಇಹ ಪರಗಳ ರಾಣಿಯಾಗಲು ಇಲ್ಲಿ ಬರುವ ಸರ್ವರನ್ನ ಹರಸುವ ಸಂತೈಸುವ ಆರೋಗ್ಯ ಮಾತೆಯಾಗಿ ಇಂದು ನಮ್ಮ ಮುಂದೆ ಶೋಭಿಸ್ತಾ ಇದ್ದಾಳೆ. ಇಂತಹ ಒಂದು ತಾಯಿಗೆ ನಾವೆಲ್ಲರೂ ಕೂಡ ಸ್ತೋತ್ರವನ್ನು ಸಲ್ಲಿಸುತ್ತಾ ರೋಗವನ್ನು ಚಪ್ಪಾಳೆ ಮಹಿಮೆ ಪಡಿಸೋಣ. ದೇವರಿಗೆ ಭಾಗ್ಯವಂತರು ನಾವು ಈ ಪುಣ್ಯಕ್ಷೇತ್ರ, ಈ ತಾಯಿಯ ಸನ್ನಿಧಿಯಲ್ಲಿ ಬಹುಶಃ ಅಸಂಖ್ಯಾತ ಜನಸ್ತೋಮ, ಅಸಂಖ್ಯಾತ ಜನರು, ಎಲ್ಲ ವರ್ಗದ ಜನರು, ಎಲ್ಲ ಧರ್ಮದ ಜನರು, ಎಲ್ಲ ಜಾತಿ ಜನಾಂಗದ ಜನರು ಇಲ್ಲಿ ಬಂದು ಪ್ರಾರ್ಥಿಸುತ್ತಾ ದೇವರ ಆಶೀರ್ವಾದ ಅನುಗ್ರಹವನ್ನ ಈ ತಾಯಿ ಮುಖಾಂತರ ಪಡೆಯುತ್ತಿರುವುದಕ್ಕೆ ದೇವರಿಗೆ ಸ್ತೋತ್ರ ಸಲ್ಲಿಸುವಾಗ ಬೇರೆ ಅಂತಿಮವಾಗಿ ಒಂದು ಚಿಂತನೆಯ ಮಾತಿನ ನಮ್ಮ ಚಿಕ್ಕಮಗಳೂರಿನಲ್ಲಿ ಒಂದು ಹಿಂದೂ ದೇವಾಲಯದಲ್ಲಿ ಒಬ್ಬ ಶ್ರೇಷ್ಠ ಅರ್ಚಕನಿದ್ದಾರೆ. 40 ವರ್ಷಗಳ ಹಿಂದೆ ಅವರು ತಮಿಳುನಾಡಿನ ಮಧುರೈಯಿಂದ ಬಂದು ಅಲ್ಲಿ ನೆಲೆಸಿ ಅಲ್ಲಿನ ಒಂದು ಗೋವಿಂದರಾಮ ದೇವಸ್ಥಾನದಲ್ಲಿ ಕನ್ನಡ ಅರ್ಚಕರಿಂದ ಬಹಳ ಪ್ರಖ್ಯಾತರಾಗಿದ್ದಾರೆ. ಅವರು ಶ್ರೇಷ್ಠ ದಾರ್ಶನಿಕ ಚಿಂತಕ ಈ ನಾಡಿಗೆ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಯಾವಾಗಲೂ ಅವರನ್ನ ಸಂಧಿಸುವಾಗ ಬಹಳ ಅದ್ಭುತವಾದ ಒಂದು ಮಾತನ್ನು ಹೇಳಿದ್ದಾರೆ. ಆ ಮಾತು ನನಗೂ ನಿಮಗೂ
ಖಂಡಿತ ಇಷ್ಟವಾಗಬಹುದು, ಬಾಳಿಗೆ ಸ್ಫೂರ್ತಿಯಾಗಬಹುದು ಎಂಬ ನಂಬಿಕೆಯಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಆ ಮಾತುಗಳು ಮೇರಿ ಮಾತೆಯ ಬದುಕನ್ನು ಸೂಚಿಸುತ್ತದೆ. ಮನುಷ್ಯ ಮನುಷ್ಯ ನೀ ಹುಟ್ಟಿದಾಗ ನಿನಗೆ ಉಸಿರಿರುತ್ತದೆ, ಹೆಸರಿರುವುದಿಲ್ಲ. ನೀ ಸತ್ತಾಗ ನಿನಗೆ ಉಸಿರಿರುವುದಿಲ್ಲ, ಹೆಸರು ಮಾತ್ರವಿರುತ್ತದೆ. ಈ ಉಸಿರು ಮತ್ತು ಹೆಸರಿನ ನಡುವಿನ ಬದುಕಿನಲ್ಲಿ ಯಾರ ಮೇಲೆ ಕೆಸರ ಎರಚದೆ, ಯಾರಿಗೂ ನೋವು ಕೊಡದೆ, ತೊಂದರೆ ಕೊಡದೆ ಕೆಸರ ಎರಚದೆ ಭಗವಂತನ ಹಸಿರ ಕಂಪಿನ ಮೌಲ್ಯಗಳನ್ನ ಗುಣಗಳನ್ನ ಹಂಚುತ್ತಾ ಬರಲಿಗೆ ನೀಡುತ್ತಾ ನೀನು ಸತ್ತ ಮೇಲೂ ನಿನ್ನ ಉಸಿರು ಹೆಸರು ಆ ದೇವರ ಮಹಿಮೆಗಾಗಿ ಶಾಶ್ವತವಾಗಿರುವಂತೆ ಬಾಳು ಎಂಬುದು ಆ ಮಾತು ಬಹುಶಃ ತಾಯಿ ಬರೀಳ ಆ ಜೀವನವನ್ನು ಸೂಚಿಸ್ತಾ ಇದ್ದೇವೆ. ಇವತ್ತು ನಾವು ಈ ಸಮಯದಲ್ಲಿ ಇದಕ್ಕೋಸ್ಕರ ಬೇಡ್ಕೊಳ್ಳೋಣ. ಇಂತಹ ಭಾವನೆ ಧನ್ಯತೆ ಜೀವನಕ್ಕಾಗಿ ಆ ತಾಯಿಯನ್ನು ಬೇಡ್ಕೊಳ್ಳೋಣ. ಯೇಸು ಪ್ರಭು ಸಾರ್ಥಕತೆಯ ಬದುಕನ್ನ ನಮಗಿಯಲಿ. ಒಂದು ದಿನ ಋಣಮುಕ್ತರಾಗಿ ಈ ಲೋಕಕ್ಕೆ ನಾವು ಕುಟುಂಬಗಳಿಗೆ ತಾಯಿ ಆಶ್ರಯ ಆಧಾರ ಅನುಗ್ರಹ ಸದಾ ಇರಲಿ ಎಂಬುದಾಗಿ ಆಶಿಸಿ ಪ್ರಾರ್ಥಿಸುವಾಗ ಆಗಲೇ ಅಂತಿಮವಾಗಿ ವೈಯಕ್ತಿಕ ಎರಡು ಮಾತುಗಳು. ಕಳೆದ 5 ದಿನಗಳಿಂದ ಈ ತಾಯಿಯ ಈ ಪುಣ್ಯ ಸನ್ನಿಧಿಯಲ್ಲಿ ಬಂದು ಇಲ್ಲಿ 5 ದಿನಗಳ ಅಮೂಲ್ಯ ಅವಕಾಶವನ್ನ ಕಳೆಯಲು, ದೇವರ ವಾಕ್ಯವನ್ನ ಹಂಚಿಕೊಂಡು ದೇವರ ಪ್ರೀತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟದ್ದು ದೇವರು ಮಾತೆ ಮರಿಯಳಲ್ಲಿ, ವಿಶೇಷವಾಗಿ ಇಲ್ಲಿಯ ಧರ್ಮಗುರುಗಳಲ್ಲಿ ಫಾದರ್ ಸಂತ್ಯಾಗರವರೇ, ಫಾದರ್ ಜಾನ್ ರೋಸ್ ರವರೇ, ಸಹಾಯಕ ಗುರುಗಳೇ ಹಾಗೆ ಎಲ್ಲ ಭಕ್ತಾದಿಗಳೇ ಕರಮುಗಿದು ಈ ಸುಂದರ ಪವಿತ್ರ ಅವಕಾಶವನ್ನು ನಮಗೆ ಕೊಟ್ಟದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ದೇವರು ಆರೋಗ್ಯ ಮಾತ್ರ ಮುಖಾಂತರ ನಿಮ್ಮನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹರಸ್ಯನ್ನು ನಡೆಸಲಿ. ನಿಮ್ಮೆಲ್ಲರಿಗೂ ಆ ಮಾತೆಯ ಹಬ್ಬದ ಶುಭಾಶಯಗಳು. ಜಯ ಯೇಸು ಕ್ರಿಸ್ತ. ನಮೋ ನಮೋ ಮೇಲ್ಮಾತೆ. ಆಮೇನ್.